ಕೈಯಲ್ಲಿ ಜೀರಾ ರೈಸ್ ಉಂಟು ಸೂಪರ್ ಆಗಿರುವಂತ ದೊನ್ನೆ ಬಿರಿಯಾನಿ ಮಾಡುವ ಬಾರಿ ಒಂದು ಫೇಮಸ್ ಬಿರಿಯಾನಿ ಇದು ಬೆಂಗಳೂರು ಸೈಡ್ ಅಲ್ಲೆಲ್ಲ ಸೋ ಇದು ತುಂಬಾ ಟೇಸ್ಟಿ ಆಗಿರುತ್ತೆ ಗ್ರೀನ್ ಮಸಾಲಾ ಪೇಸ್ಟ್ ಎಲ್ಲ ಹಾಕಿ ಮಾಡೋದು ಸೋ ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡುವ ಬನ್ನಿ ದೊನ್ನೆ ಬಿರಿಯಾನಿ ಮಾಡ್ಲಿಕ್ಕೆ ಗ್ರೀನ್ ಪೇಸ್ಟ್ ಅನ್ನ ರೆಡಿ ಮಾಡಬೇಕು ಹಾಗಾಗಿ ನಾನು ಇಲ್ಲಿ ಒಂದು ಕೈ ಮುಷ್ಟಿಷ್ಟು ಕೊತ್ತಂಬರಿ ಸೊಪ್ಪು ಒಂದು ಕೈ ಮುಷ್ಟಿಷ್ಟು ಪುದೀನಾ ಸೊಪ್ಪು ಅರ್ಧ ಈರುಳ್ಳಿ ನಾಲ್ಕು ಹಸಿ ಮೆಣಸಿನಕಾಯಿ ಮತ್ತೆ ಒಂದು ತುಂಡು ಚಕ್ಕೆ ಮೂರು ಲವಂಗ ಒಂದು ಏಲಕ್ಕಿ ಕಾಲ್ ಚಮಚದಷ್ಟು ಕಾಳುಮೆಣಸು ಕಾಲ್ ಚಮಚದಷ್ಟು ಜೀರಿಗೆ ತಕೊಂಡಿದ್ದೀನಿ ಹಾಗೆ ಹತ್ತು ಎಸಳು ಬೆಳ್ಳುಳ್ಳಿ ತಕೊಂಡಿದ್ದೀನಿ 1.5 ಇಂಚ್ ಅಷ್ಟು ಶುಂಠಿ ತಕೊಂಡಿದ್ದೀನಿ ಈಗ ಇದನ್ನ ನೈಸ್ ಆಗಿ ನಾವು ಪೇಸ್ಟ್ ಮಾಡಿ ತರುವ ಈಗ 4 ಟೇಬಲ್ ಚಮಚದಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ ನೀವು ಬೇಕಿದ್ರೆ 2 ಟೇಬಲ್ ಚಮಚ ಎಣ್ಣೆ 2 ಟೇಬಲ್ ಚಮಚ ತುಪ್ಪ ಹಾಕೊಳ್ಳಬಹುದು ಈಗ ಇದಕ್ಕೆ ಗರಂ ಮಸಾಲೆ ಹಾಕುವ ಒಂದು ಪಲಾವ್ ಎಲೆ ಹಾಕ್ತಾ ಇದ್ದೀನಿ ಒಂದು ಸ್ಟಾರ್ ಒಂದು ತುಂಡು ಚಕ್ಕೆ ಎರಡು ಲವಂಗ ಹಾಗೂ ಸ್ವಲ್ಪ ಸೋಂಪನ್ನ ಹಾಕ್ತಾ ಇದ್ದೀನಿ ಕಾಲ್ ಚಮಚದಷ್ಟು ಎರಡು ಈರುಳ್ಳಿ ನೋಡಿ ಈರುಳ್ಳಿ ಸಾಫ್ಟ್ ಆಗಿದೆ ಕೆಂಪಾಗೋದು ಏನು ಬೇಡ ಒಂದು ಟೊಮೆಟೋನ ಹಾಕ್ತೀನಿ ಹಾಗೆ ರೆಡಿ ಮಾಡಿರುವಂತ ಗ್ರೀನ್ ಪೇಸ್ಟ್ ಅನ್ನು ಹಾಕ್ತಾ ಇದ್ದೀನಿ ಇದರ ಹಸಿ ವಾಸನೆ ಹೋಗುವವರೆಗೆ ಇದನ್ನ ಒಳ್ಳೆ ರೀತಿ ಈ ತರ ಫ್ರೈ ಮಾಡ್ಕೊಳ್ಳಿ ನೋಡಿ ಇದು ಒಳ್ಳೆ ರೀತಿಯಲ್ಲಿ ಬೆಂದಿದೆ ಇದರ ಹಸಿ ವಾಸನೆ ಎಲ್ಲ ಹೋಗಿದೆ ಈಗ ಇದಕ್ಕೆ ಅರ್ಧ ಚಮಚದಷ್ಟು ಅಚ್ಚಕಾರದ ಪುಡಿಯನ್ನ ಹಾಕ್ತಾ ಇದ್ದೀನಿ ಜಾಸ್ತಿ ಬೇಡ ಅರ್ಧ ಚಮಚ ಸಾಕು ಹಾಗೆ 1 ಚಮಚದಷ್ಟು ಕೊತ್ತಂಬರಿ ಪುಡಿ ಕಾಲ್ ಚಮಚದಷ್ಟು ಅರಿಶಿನದ ಪುಡಿ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡುವ ಇವಾಗ ಅರ್ಧ ಕೆಜಿ ಚಿಕನ್ ಅನ್ನು ಹಾಕ್ತಾ ಇದ್ದೀನಿ ನಾನು ನಾಟಿ ಕೋಳಿ ಯೂಸ್ ಮಾಡ್ತಾ ಇದ್ದೀನಿ ಬ್ರಾಯ್ಲರ್ ಕೂಡ ಯೂಸ್ ಮಾಡಬಹುದು 5 ನಿಮಿಷ ಇದನ್ನ ಹೀಗೇನೇ ಫ್ರೈ ಮಾಡುವ ಇಲ್ಲಿ ನೀವು 750 ಗ್ರಾಂಸ್ ವರೆಗೆ ಚಿಕನ್ ಅನ್ನು ಯೂಸ್ ಮಾಡಬಹುದು ನೋಡಿ ಚಿಕನ್ ಒಳ್ಳೆ ರೀತಿಯಲ್ಲಿ ಫ್ರೈ ಆಗಿದೆ ಇದಕ್ಕೆ ನಾನು 3 ಟೇಬಲ್ ಚಮಚದಷ್ಟು ಮೊಸರನ್ನ ಹಾಕ್ತಾ ಇದೀನಿ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡುವ ಈಗ 1 ಕಪ್ ನೀರನ್ನ ಹಾಕ್ತಾ ಇದೀನಿ ಇದನ್ನ 20 ನಿಮಿಷ ನಾವು ಹೀಗೇನೆ ಬೇಯಿಸಲಿಕ್ಕೆ ಇಡುವ ಮುಚ್ಚಳವನ್ನ ಮುಚ್ಚಿ ನೋಡಿ 20 ನಿಮಿಷ ಆಗಿದೆ ಚಿಕನ್ ಕೂಡ ಆಲ್ಮೋಸ್ಟ್ ಬೆಂದಿದೆ ಈಗ ನಾನು 2 ಕಪ್ ರೈಸ್ ಅನ್ನು ತಕೊಂಡಿದ್ದೀನಿ ಜೀರಾ ರೈಸ್ ತಕೊಂಡಿದ್ದೀನಿ ಜೀರಾ ರೈಸ್ ಅಂತಲೇ ನಿಮಗೆ ಸಿಗುತ್ತೆ ಇದಕ್ಕೆ 2 ಕಪ್ ರೈಸ್ ಗೆ ನಾನು ಈಗ 3 ಕಪ್ ಅಷ್ಟು ನೀರನ್ನು ಹಾಕ್ತಾ ಇದ್ದೀನಿ 1 ಕಪ್ ಆಗಾಗಲೇ ಚಿಕನ್ ಗೆ ಹಾಕಿದೀವಿ ಹಾಗಾಗಿ ಈಗ ಮಿಕ್ಕಿರುವಂತ 3 ಕಪ್ ಅನ್ನು ಹಾಕ್ತಾ ಇದ್ದೀನಿ ಅಂದ್ರೆ 1 ಕಪ್ ರೈಸ್ ಗೆ 2 ಕಪ್ ನೀರು ಈಗ ಇದು 3ನೇ ಕಪ್ ನೀರು ಸೋ ಟೋಟಲ್ ಆಗಿ 2 ಕಪ್ ರೈಸ್ ಗೆ ಈಗ ನಾನು 3 ಕಪ್ ನೀರು ಹಾಕಿದ್ದೀನಿ 1 ಕಪ್ ಆಗಾಗಲೇ ಚಿಕನ್ ಬೇಯಿಸುವಾಗ ಹಾಕಿದ್ದು ಈಗ ಮಿಕ್ಕಿರುವ 3 ಕಪ್ ನೀರನ್ನು ಹಾಕಿದ್ದೀನಿ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿಕೊಳ್ಳುವ ಉಪ್ಪು ಸ್ವಲ್ಪ ಜಾಸ್ತಿ ಹಾಕಬೇಕು ಅಂದರೆ ರೈಸಿಗೆ ಸಹ ಉಪ್ಪು ಬೇಕಲ್ಲ ಹಾಗಾಗಿ ಹಾಗೆ ಅರ್ಧ ನಿಂಬೆ ಜ್ಯೂಸನ್ನು ಈ ಥರ ನಾನು ಸ್ಕ್ವೀಸ್ ಮಾಡ್ತಾ ಇದ್ದೀನಿ ಇದು ನಿಂಬೆ ಹಾಕೋದ್ರಿಂದ ನಿಮಗೆ ಅಕ್ಕಿ ಏನಿದೆ ನೋಡಿ ಸ್ವಲ್ಪ ಉದುರು ಉದುರಾಗಿ ಬರುತ್ತೆ ಅಂತ ಒಮ್ಮೆ ಇದನ್ನು ಈ ಥರ ಮಿಕ್ಸ್ ಮಾಡುವ ಈಗ ಜೀರಾ ರೈಸನ್ನು ಹಾಕ್ತಾ ಇದ್ದೀನಿ ಇದನ್ನು ನಾನು ಅರ್ಧ ಗಂಟೆ ನೆನೆಲಿಕ್ಕೆ ಹಾಕಿದ್ದೆ ಇದನ್ನು ಹಾಕ್ತಾ ಇದ್ದೀನಿ ಈ ರೈಸ್ ಸಿಗದಿದ್ದರೆ ನೀವು ಬೇರೆ ರೈಸನ್ನು ಯೂಸ್ ಮಾಡ್ಬೋದು ಸೋನಾ ಮಸೂರಿ ಎಲ್ಲ ಯೂಸ್ ಮಾಡ್ಬೋದು ಬೇಕಿದ್ರೆ ಬಾಸ್ಮತಿ ಕೂಡ ಯೂಸ್ ಮಾಡ್ಬೋದು ಆದರೆ ದೊನ್ನೆ ಬಿರಿಯಾನಿಗೆ ಇದೇ ರೈಸ್ ಯೂಸ್ ಮಾಡೋದು ಜೀರಾ ರೈಸ್ ಒಮ್ಮೆ ಲೈಟಾಗಿ ಇದನ್ನು ಮಿಕ್ಸ್ ಮಾಡಿದ್ರೆ ಆಯಿತು ಬೆಲ್ಲನೆ ಓಕೆ ಇನ್ನು ಇದು ಒಳ್ಳೆ ಒಂದು ಕುದಿ ಬರಲಿ ನೋಡಿ ಈಗ ನಿಮಗೆ ರೈಸ್ ಮೇಲೆ ಕಾಣಿಸ್ತಾ ಇದೆ ನೋಡಿ ಈ ಸ್ಟೇಜಲ್ಲಿ ಮುಚ್ಚಳವನ್ನು ಮುಚ್ಚಿ 15 ನಿಮಿಷ ಇದನ್ನು ಬೇಯಿಸಬೇಕು 15 ರಿಂದ 20 ನಿಮಿಷ ಈ ಥರ ದಮ್ ಕೊಡಬೇಕು ಲೋ ಫ್ಲೇಮಲ್ಲಿಟ್ಟು ನೀವು ದಮ್ಮನ್ನು ಕೊಡಬೇಕು ನೋಡಿ ಈಗ ಒಂದು 20 ನಿಮಿಷ ಆಗಿದೆ ಈಗ ನಾನು ಫ್ಲೇಮನ್ನು ಆಫ್ ಮಾಡ್ತೀನಿ ಕೂಡಲೇ ಓಪನ್ ಮಾಡೋದು ಬೇಡ 15 ನಿಮಿಷ ಬಿಟ್ಟು ಇದನ್ನು ಓಪನ್ ಮಾಡುವ ಆವಾಗ ಕರೆಕ್ಟಾಗಿ ಬೆಂದಿರುತ್ತೆ ರೈಸ್ ಎಲ್ಲ ಉದುರು ಉದುರಾಗಿ ಬರುತ್ತೆ ಓಕೆ ಈಗ 15 ನಿಮಿಷ ಆಗಿದೆ ನೋಡಿ ಒಳ್ಳೆ ರೀತಿಯಲ್ಲಿ ಬೆಂದಿದೆ ಇನ್ನಿದನ್ನು ಸರ್ವ್ ಮಾಡುವ ಗಮ ಗಮ ಅಂತ ಉಂಟು
ಅಕ್ಕಿ ಕೂಡ ಒಳ್ಳೆ ರೀತಿಯಲ್ಲಿ ಬೆಂದಿದೆ ನೋಡಿದ್ರಲ್ಲ ಮನೆಯಲ್ಲಿ ಸುಲಭವಾಗಿ ದೊನ್ನೆ ಬಿರಿಯಾನಿ ಹೇಗೆ ಮಾಡಬಹುದು ಅಂತ ತುಂಬಾ ಸುಲಭದಲ್ಲಿ ಹೇಳಿ ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ವಿಡಿಯೋವನ್ನ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಓಕೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬೈ